ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿ ಬಂಜಾರ ಕನ್ವೆನ್ಷನ್ ಹಾಲ್ ತಲೆ ಎತ್ತಿದೆ. ಸುಸಜ್ಜಿತ ಕಟ್ಟಡವನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಉದ್ಘಾಟನೆ ಮಾಡಿದ್ರು. ಬಂಜಾರ ಹಾಲ್ನಿಂದ ಎನ್ಇಎಸ್ ಮೈದಾನದವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಬಂಜಾರ ಸಮುದಾಯದ ಉಡುಗೆ ತೊಡುಗೆಗಳು ಗಮನ ಸೆಳೆದವು. ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಕೆಎಸ್ ಈಶ್ವರಪ್ಪ, ಆಯನೂರು ಮಂಜುನಾಥ್, ಗೃಹ ಸಚಿವ ಆಳ್ಗ ಜ್ಞಾನೇಂದ್ರ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವ್ಯಕ್ತಿ ವೇಷಭೂಷಣದ ಮೂಲಕ ತುಂಬಾ ಚೆನ್ನಾಗಿ ಅವರು ತಯಾರಾಗಿ ಬಂದಿದ್ದಾರೆ. ನಮ್ಮ ಗೌರವಾನ್ವಿತ ಆಯನೂರು ಮಂಜುನಾಥ್ ಸರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ. ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಈ ಹಬ್ಬವನ್ನು ಆಚರಿಸಲು ನೋಡದೆ ಒಂದು ಬಹಳ ಖುಷಿಯ ಸಮಾಚಾರ. ಬಂದಿರುವಂತಹ ಎಲ್ಲ ಸಮುದಾಯದ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ. ವೇದಿಕೆಯ ಎಡಭಾಗದಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ನಾವೆಲ್ಲರೂ ಕೂಡ ಉಪಹಾರವನ್ನು ಮುಗಿಸಿಕೊಂಡು ಬಂದು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶಾಸಕರು ನಮ್ಮೆಲ್ಲರ ಹಿರಿಯ ನಾಯಕ ಸನ್ಮಾನ್ಯ ಕೆಎಸ್ ಈಶ್ವರಪ್ಪನವರನ್ನ ನಮ್ಮ ಬಂಜಾರ ಸಮಾಜದ ಸಮಸ್ತ ಬಂಜಾರ ಸಮಾಜದ ಸ್ವಾಗತವನ್ನು ಬಯಸಬೇಕು. ಸನ್ಮಾನ್ಯ ಜಗದೀಶ್ ಮತ್ತು ತಂಡದವರನ್ನ ಕೋರ್ಕೊಳ್ತಾ ಇದ್ದೀನಿ. ಬೇರೆ ಎಲ್ಲ ಒಂದು ಸಮುದಾಯ ಭವನಗಳಿಗಿಂತ ಈ ಬಂಜಾರ್ ಕನ್ವೆನ್ಷನ್ ಹಾಲ್ ಶಿವಮೊಗ್ಗದಲ್ಲಿ ಬಹಳ ಒಳ್ಳೆ ರೀತಿ ಮೂಡ್ ಬಂದಿದೆ. ಅದಕ್ಕೆ ಕಾರಣಕರ್ತರಾಗಿರುವಂತಹ ಮಾನ್ಯ ಅಶೋಕ್ ನಾಯ್ಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಸಂತ ಸೇವಲಾಲ್ ಮಹಾರಾಜರ ನೆನಪು ಮಾಡಿಕೊಳ್ತಾ ದೇಶಾದ್ಯಂತ ಸಂಚರಿಸುತ್ತಿದ್ದ ಬಂಜಾರ ಸಮುದಾಯವನ್ನ ಶಾಶ್ವತ ನೆಲೆ ಅಂತ ಕರೆತಂದವರು ಸಂತ ಸೇವಾಲಾಲ್ ಮಹಾರಾಜರು. ಈ ಮೂಲಕ ಲಂಬಾಣಿ ಸಮುದಾಯವನ್ನ ನಾಗರಿಕ ಸಮಾಜದ ಹತ್ತಿರಕ್ಕೆ ತಂದು ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಸಂತ ಸೇವಾಲಾಲ್ರವರನ್ನ ಬಂಜಾರ ಸಮುದಾಯ ತಮ್ಮ ದಾರ್ಶನಿಕ ಮತ್ತು ಪುರುಗಳು ಎಂದು ಭಾವಿಸಿದ್ದಾರೆ. ಶ್ರೀ ಸೇವಾಲಾಲ್ ಮಹಾರಾಜರು ತೋರಿದ ಆದರ್ಶ ಹಾಗೂ ಹಾಕಿಕೊಟ್ಟ ಸಂದೇಶ ಇಂದಿಗೂ ಸಹ ಅವಿಸ್ಮರಣೀಯವಾದಂತ ಅವರೊಬ್ಬ ದೈವಾಂಶ ಪುರುಷರು ಎಂದರೆ ತಪ್ಪಾಗಲಾರದು. ಗುರು ಮಾತ್ರವೇ ಮಾನವ ಮತ್ತು ದೇವರ ಮಧ್ಯೆ ಕೊಂಡಿ ಇದ್ದಂತೆ ಅಂತೆಯೇ ಶ್ರೀ ಸೇವಾಲಾಲ್ ಮಹಾರಾಜರು ಬಂಜಾರ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಜನಾಂಗದ ಆರಾಧ್ಯ ದೇವರಾಗಿ ಸಂತರೆಂದು ಗುರುತಿಸಿಕೊಂಡ್ರು. ಮೂಲತಃ ಲಂಬಾಣಿಗಳು ವರ್ಣರಂಜಿತ ಬುಡಕಟ್ಟಿನವರು. ಅವರ ವೃತ್ತಿ ಚರಿತ್ರೆಯಲ್ಲಿ ವೈವಿಧ್ಯತೆಗಳಿವೆ. ವಿಶ್ವವಿಖ್ಯಾತ ಕಸೂತಿ ಕಲೆ ಬಂಜಾರದ ಹಿರಿಮೆಗೆ ಹಿಡಿದ ಕನ್ನಡಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 4.25 ಲಕ್ಷದಷ್ಟು ಜನಸಂಖ್ಯೆ ಬಂಜಾರ ಸಮಾಜ ಹೊಂದಿದೆ. ಭಾರತದಾದ್ಯಂತ ಬಂಜಾರ್, ಬಂಜಾರಿ, ಬಣಜಾರ್, ಲಂಬಾಣಿ ಇತ್ಯಾದಿ 27 ವಿವಿಧ ಹೆಸರುಗಳಿಂದ ಲಂಬಾಣಿ ಜನಾಂಗವನ್ನು ಗುರುತಿಸಲಾಗಿದೆ. ಈ ಸಮುದಾಯಕ್ಕೆ ಸೇವಾಲಾಲ್ ಮಹಾರಾಜರು ನೀಡಿದ ಕೊಡುಗೆ ಅಪಾರ. ಶಾಶ್ವತ ನೆಲೆ, ತಾಂಡ ಆಡಳಿತ ವ್ಯವಸ್ಥೆ, ದುಶ್ಚಟಗಳ ನಿಗ್ರಹ, ಶ್ರಮ, ಶ್ರದ್ಧೆ ಮತ್ತು ನಿಷ್ಠೆಯ ತತ್ವವನ್ನು ಒಳಗೊಂಡ ಜೀವನ ಶೈಲಿ ಇತ್ಯಾದಿ ತತ್ವ ಬೋಧನೆಗಳನ್ನು ಮಾಡುತ್ತಾ ತಮ್ಮ ಜೀವಿತಾವಧಿ ಯುದ್ಧಕ್ಕೂ ಲಂಬಾಣಿ ಸಮುದಾಯದ ಸೇವೆಯನ್ನು ಮಾಡಿದ ಈ ಸಂತರ ಶ್ರಮ ಶ್ಲಾಘನೀಯ.